ರಾಯಚೂರು ಜಿಲ್ಲೆಯಲ್ಲಿ ರೈತರು ಅನುಭವಿಸ್ತಾ ಇರುವಂತಹ ಸಂಕಷ್ಟ ಹಣದ ವಿಚಾರವಾಗಿ ಒಂದ ಎರಡ ಅನ್ನುವಂಗಾಗಿದೆ ಯಾಕೆ ಅಂತ ನೋಡ್ತಾ ಹೋಗೋಣ ರಾಯಚೂರಿನಲ್ಲಿ ಫಸಲ್ ಭೀಮಾ ಯೋಜನೆ ಗೋಲ್ ಮಾಲ್ ಸಾಲ ಮಾಡಿ ರೈತರು ಕಟ್ಟಿದ ವಿಮೆ ಹಣ ಕಂಡೋರ್ ಪಾಲು ಇದೆಂತ ವಿಚಿತ್ರ ನೋಡಿ ಬಿಸಿಲಾನಾಡು ರಾಯಚೂರು ಜಿಲ್ಲೆಯಲ್ಲಿ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಸಂಪೂರ್ಣ ಹಳ್ಳ ಹಿಡ್ತದೆ ವಿಮೆ ಕಂತು ಕಟ್ಟಿದ ರೈತರ ಪಹಣಿ ಬಳಸಿಕೊಂಡು ಕಂಡೋರು ಕೋಟ್ಯಾಂತ್ ರೂಪಾಯಿ ವಿಮೆ ಹಣವನ್ನ ಗುಳುಂ ಮಾಡಿದ್ದಾರೆ ಇನ್ನು ಈ ಬಾರಿ ಮುಂಗಾರು ಹಾಗೂ ಹಿಂಗಾರುಗಳೆರಡೂ ಕೈ ಕೊಟ್ಟಿರೋದ್ರಿಂದ ಸಂಪೂರ್ಣ ಹಾನಿಗೊಳಗಾದಂತಹ ರೈತರು ವಿಮೆ ಪರಿಹಾರಕ್ಕಾಗಿ ಕಚೇರಿಯಿಂದ ಕಚೇರಿಗೆ ಅಲ್ದಾಡ್ತಾ ಇದ್ದಾರೆ ದುರಂತ ಏನಪ್ಪಾ ಅಂದ್ರೆ ಗೋನಾಳ ಗ್ರಾಮದಲ್ಲಿ ಎಕರೆಗೆ ಆರು ಕ್ವಿಂಟಾಲ್ ತೊಗರಿ ಬಂದಿದೆ ಅಂತ ಅಧಿಕಾರಿಗಳು ರೈತರಿಗೆ ದಬಾಯಿಸ್ತಾ ಇದ್ದಾರೆ ಎಕರೆಗೆ ಒಂದು ಕ್ವಿಂಟಾಲ್ ಸಹ ತೊಗರಿ ಬಂದಿಲ್ಲ ಯಾವ ಆಧಾರದ ಮೇಲೆ ವರ್ತಿ ಮಾಡಿದ್ದೀರಿ ಅಂತ ಅಧಿಕಾರಿಗಳ ವರ್ತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಮಲ್ಲಿ ಇನ್ಸುರೆನ್ಸು ಕಟ್ಟಿದ್ದೀವಿ ಆದರೆ ಬೆಳೆ ಒಂದು ಸಲನೂ ಪರಿಹಾರ ಬಂದಿಲ್ಲ ನಮಗ ಇಲ್ಲಿ ನಮ್ಮಲ್ಲಿ ಇರೋದು ತೊಗರಿ ಹತ್ತಿ ಈ ವರ್ಷ ಬರಗಾಲ ಅಂತ ನಮಗ ಏನು ಘೋಷಣೆ ಆಗ್ಯದ ಆದರೆ ನಮಗೆ ಬರಗಾಲದಲ್ಲಿ ಏನೊಂದು ಬಂದಿಲ್ಲ ಅವ್ರನ್ನ ಕೇಳಿದ್ರೂ ಸರ್ಕಾರ ಇನ್ನೂ ಹಾಕಿಲ್ಲ ಹಾಕಿಲ್ಲ ಅಂತಾರೆ ಆಫಿನಾಗ ಹೋಗಿ ಕೇಳಿದ್ರೆ ನಿಮ್ಗೆ ನಿಮ್ಮ ಭೂಮಿ ಜಗ್ಗಿ ಬೆಳದ ಅಂತ ಹೇಳ್ದಾರ ನಮ್ಮಲ್ಲಿ ನೋಡಿದ್ರೆ ಬೆಳದಿಲ್ಲ ಎಕರೆ ಒಂದು ಕ್ವಿಂಟಲ್ ಎರಡು ಕ್ವಿಂಟಲ್ ತೊಗರಿ ಬಂದವ ನಾವೇನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ವರ್ಷ ಕಡಿಗಂತ ಬರ್ತಾ ಇದೀವಿ ಆದರೆ ಪ್ರ ಇನ್ಸೂರೆನ್ಸ್ ಕಟ್ಟಿವಿ ಇನ್ಸೂರೆನ್ಸ್ ಕಟ್ಟಿದ್ರೂ ನಮಗೆ ಏಳು ಬಂದಿದೆ ಅಂತ ಸರ್ಕಾರಿ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಈಳು ಬಂದಿದೆ ನಿಮ್ಮ ಊರಲ್ಲಿ ಆರು ಕ್ವಿಂಟಲ್ ಬಂದಿದೆ ಎಕರೆಗೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿದರೆ ಒಂದು ಕ್ವಿಂಟಲ್ ಬಂದಿಲ್ಲ ಮತ್ತೆ ಸರ್ಕಾರನೇ ಬರಗಲ್ಲ ಅಂತ ಘೋಷಣೆ ಮಾಡಿದೆ ಈ ಅಧಿಕಾರಿಗಳು ಆರ್ ಕ್ವಿಂಟಲ್ ಅಂತ ಹೆಂಗೆ ತೋರಿಸಿದ್ರು ಅದರ ಮೇಲೆ ತೋರಿಸಿದ್ರು ಇವರು ನಮಗೂ ನೋಡಿದ್ರೆ ಒಂದು ರೂಪಾಯಿ ಬಂದಿಲ್ಲ ವರ್ಷ ಇನ್ಸೂರೆನ್ಸ್ ಕಟ್ತಾ ಇದ್ದೀವಿ ಇನ್ನು ರಾಯಚೂರು ತಾಲೂಕಿನಲ್ಲಿರುವಂತಹ ಗ್ರಾಮಗಳಲ್ಲಂತೂ ತೀವ್ರ ಮಳೆ ಕೊರತೆಯಿಂದ ರೈತರು ತತ್ತರಿಸಿ ಹೋಗಿದ್ದಾರೆ ಸಾಲ ಮಾಡಿ ಬೆಳೆ ವಿಮೆ ಹಣ ಕಟ್ಟಿದ್ರು ಕೂಡ ರೈತರು ಅರ್ಹತೆ ಹೊಂದಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಈ ಕುರಿತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ ತರಲಾಗಿದೆಮೆ ಅಂದ್ರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಎರಡು ಹಂತದಲ್ಲಿ ಸರ್ವೆ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಸರ್ವೆ ನಡೀತದೆ ಅದರಲ್ಲಿ ವಿಡಿಯೋ ಮತ್ತೆ ರೈತನ ಸಿಗ್ನೇಚರ್ ಎಷ್ಟು ಬಂದಿದೆ ಇಳುವರಿ ಎಷ್ಟು ಬಂದಿದೆ ಅನ್ನೋದನ್ನ ತಗೊಳ್ಬೇಕು ಅದನ್ನ ಅಪ್ಲೋಡ್ ಮಾಡಬೇಕು ಅಂತ ಸ್ಟಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಸಾಫ್ಟ್ವೇರ್ ಮೂಲಕ ಮಾಡೋದಿದೆ ಇನ್ಶೂರೆನ್ಸ್ ಅಮೌಂಟ್ ಬರಬೇಕಾ ಡಿಸೈಡ್ ಈ ಡೇಟಾ ಅಪ್ಲೋಡ್ ನೀವು ತರ ಕೇಸಸ್ ಗಳಲ್ಲಿ ಅದ್ರದ್ದು ಡೇಟಾ ನಮಗೆ ಕೊಡಿ ಅಂತ ಒಂದು ಕಮಿಟಿ ಮೀಟಿಂಗ್ ಒಂದು ವಾರ ಟೈಮ್ ಕೇಳಿದಾರೆ ಅವರು ಭೂಮಿ ತಾಯಿಯನ್ನ ನಂಬಿ ಬದುಕ್ತಾ ಇರುವಂತಹ ರೈತರ ಸಂಕಷ್ಟಕ್ಕೆ ಪರಿಹಾರ ಸಿಗಬೇಕಾಗಿದೆ ವಿಜಯ್ ಪಬ್ಲಿಕ್ ಟಿವಿ ರಾಯಚೂರು